ಸರ್ ಏನಾಗೈತೆ ಇಲ್ಲಿ ನೋಡಿಲ್ಲಿ ಕನ್ನಡ ಬೋರ್ಡ್ ಕಿತ್ತೋಗೈತೆ ಅದ್ರ ಚಿಂತೆ ಯಾರಿಗೂ ಇಲ್ಲ ಏನಾಗೈತಣ ಏನಾಗೈತೆ ಸ್ಟ್ರೈಕ್ ಮಾಡ್ತಿದಾರಾ ಕಣ ಎಲ್ಲಿ ಅಣ್ಣ ಎಲ್ಲಿ ಹೌದಾ ಬ್ರಿಡ್ಜ್ ಮೇಲೆ ಸ್ಟ್ರೈಕ್ ಮಾಡ್ತಾರಾ ನಮಸ್ಕಾರ ಕೆಫ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಹಳೆ ವ್ಲಾಗ್ ಅಲ್ಲಿ ನೀವು ನಮ್ಮ ಬಿಳಿಗಿರಿರಂಗನ್ ಬೆಟ್ಟ ಮತ್ತೆ ಖ್ಯಾತ ದೇವರ ಗುಡಿ ಇದನ್ನೆಲ್ಲ ನೀವು ನೋಡಿದೀರಾ ಸೊ ನಾನು ಅದಾದ ನೆಕ್ಸ್ಟ್ ಮಾರ್ನೆಗೆ ಸೊ ಚಾಮರಾಜನಗರದಿಂದ ನಾನು ಮೈಸೂರು ಕಡೆ ಹೊರಡ್ತೀನಿ ಆ ವ್ಲಾಗೆ ಆಗಿರುತ್ತೆ ಒಳ್ಳೆ ಚೆನ್ನಾಗಿದೆ ಇದು ನಾವೀಗ ಅವನಲ್ಲಿ ಆಕ್ಚುಲಿ ವರ್ಕ್ ಮಾಡ್ತಾ ಇರೋದು ಅವನ ರೂಮಲ್ಲೇ ನಾನು ಉಳಿದಿದ್ದೆ ಸೊ ಈಗ ಅಲ್ಲಿಂದ ನಾನು ಹೊರಡಂತ ವ್ಲಾಗು ಇದ್ರಲ್ಲಿ ಬರುತ್ತೆ ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವೀಗ ಮೋಟೋ ವ್ಲಾಗ್ ವ್ಯೂಗೆ ಚೇಂಜ್ ಆಗೋಣ ಮೋಟೋ ವ್ಲಾಗ್ ವ್ಯೂಗೆ ಬಂದಾಯ್ತು ಏನು ಐಶ್ವರ್ಯ ರೈ ಹೇಳು ಹೇಳು ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕೀಗ ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕಷ್ಟೇ ಓಕೆ ನಮಸ್ಕಾರ ಕೆಕೆಫ್ ಟೈಮ್ ಎಕ್ಸಾಕ್ಟ್ ಆಗಿ ಈಗ 9:55 ಸೊ ಈ ಮೂರು ದಿನ ಇವನ್ ರೂಮಲ್ಲೇ ಉಳ್ಕೊಂಡಿದ್ದೆ ಇವನು ಇಲ್ಲೇ ಕೆಲಸ ಮಾಡ್ತಾನೆ ಕಟ್ಟಡ ಅಭಿಯಂತರರ ಅಂದರೆ ಇನ್ನೇನಿಲ್ಲ ಮಾಡಿಫೈಡ್ ಮೇಸ್ತ್ರಿ ಮೊದಲು ನಾನು ಅದಾಯ ಆಗಿದ್ದೆ ಬಿಟ್ಬಿಟ್ಟೆ ಇವಾಗ ಬೇಡ ಅಂತೇಳಿ ನಾನು ಏನು ಮಾಡ್ತೀನಿ ಅಂತಂದರೆ ಯಾವ ಊರಿಗೆ ಹೋಗ್ತೀನೋ ಆ ಊರುಗಳಲ್ಲಿ ಯಾರು ಹಿಂಗೆ ಇರ್ತಾರೆ ಪಾಪ ಅವ್ರ ರೂಮಲ್ಲಿ ಬಂದು ಆಲ್ಟಾಗ್ಬಿಟ್ಟು ಹೆಂಗೋ ಖರ್ಚು ಕಡಿಮೆ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಓಸಿನಲ್ಲಿ ಹೊರಟೋಗ್ಬಿಡ್ತೀನಿ ಇದು ನನ್ನ ಟ್ರಾವೆಲಿಂಗ್ ಟ್ರಿಕ್ಸು ನಾನು ಇವನ್ ಆವಾಗಿಂದನೂ ನಾನು ಯೂಸ್ ಮಾಡ್ತಾರೋ ಒಂದೇ ಒಂದು ಟ್ರಾವೆಲ್ ಫ್ರೆಂಡ್ಲಿ ಟ್ರಿಕ್ಸ್ ಏನು ಅಂತಂದರೆ ಪರಿಚಯದವ್ರು ಯಾರು ಇರ್ತಾರೋ ಫ್ರೆಂಡ್ಸು ಅವ್ರ ರೂಮಲ್ಲಿ ಹೋಗಿ ಉಳ್ಕೋ ಉಳ್ಕೊಂಡು ಅಲ್ಲಿ ಲೋಕಲಲ್ಲಿ ಏನೇನು ಜಾಗ ತಿರುಗಾಡ್ಕೊಬೋದು ಅದೆಲ್ಲ ತಿರುಗಾಡ್ಕೋ ಬಾ ಇಷ್ಟೇ ನಾನು ಮಾಡ್ತಾ ಇರೋದು ಒಂದೇನು ಖರ್ಚು ಅಂತಂದರೆ ನನ್ನ ಪೆಟ್ರೋಲ್ಗೆ ಒಂದು ಖರ್ಚಾಗುತ್ತೆ ಅದು ಬಿಟ್ಟರೆ ಮತ್ತೆ ಊಟ ತಿಂಡಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅದು ಬಿಟ್ಟರೆ ರೂಮ್ಗೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ ನೀವು ಇವನು ನೋಡಿರ್ತೀರ ನನ್ನ ರೂಮೇ ಮಾಡಿದ್ರೂ ಕೂಡ ಎಷ್ಟು ಕಡಿಮೆ ಮಾಡಬೇಕೋ ಅಷ್ಟು ಕಡಿಮೆ ಮಾಡಲಿ ಬಾರ್ಗೇನ್ ಮಾಡಿ ಮಾಡಿರ್ತೀನಿ ಆಯಿತಾ ಇಷ್ಟೇ ಹೇಳ್ತಾ ನಾನು ಇನ್ನೊಂದು ರೂಮಲ್ಲಿ ನನ್ನ ಗೇರ್ಸ್ ಎಲ್ಲ ಇದೆ ಆಯಿತಾ ನಾನು ಊರಿಂದ ಅಲ್ಲ ಹಾಕೊಂಬಂದಿದ್ದೆ ನೋಡಿ ನೇಪಾಳ ರೈಡಿಂದ ಎಲ್ಲ ಹಾಕೊಂಬಂದಿದ್ದಲ್ಲ ಆ ಗೇರ್ಸ್ ಎಲ್ಲ ಇನ್ನೊಂದು ರೂಮಲ್ಲಿದೆ ಅಲ್ಲಿಂದ ತಗೊಂಡೋಗ್ಬೇಕು ಎಕ್ಸಾಕ್ಟಾಗಿ ನಾನೀಗ ಚಾಮರಾಜನಗರದಲ್ಲಿ ಇದ್ದೀನಿ ಸೊ ಹಳೆ ಬ್ಲಾಗು ಅಂದರೆ ಬಿ ಆರ್ ಹಿಲ್ಸ್ ಬ್ಲಾಗು ಆ ಸೀರೀಸ್ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿರ್ತಾರೆ ಎಸ್ಪೆಷಲಿ ನಮ್ಮೂರ್ದು ಮಾಕನಪಾಳೆ ಸೀರೀಸ್ ಅಂತೂ ಇನ್ನೂ ಸಖತ್ತಾಗಿ ಇದ್ದಿರುತ್ತೆ ಹೇಳ್ತಾ ಬನ್ನಿ ಈಗ ನಾವು ನಮ್ಮ ಪಯಣನ ಆ ರೂಮ್ ಕಡೆಗೆ ಹೋಗಿ ಅಲ್ಲಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಸೀದಾ ಇವತ್ತು ಕಾಲೇಜ್ ಕಡೆಗೆ ಅಂದರೆ ವಿದ್ಯಾ ವಿಕಾಸ್ ಕಾಲೇಜ್ ಕಡೆಗೆ ಹೊರಟ್ಬಿಡೋಣ ಗಿಯರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಇಲ್ಲೇ ಬಿಟ್ಟಿದ್ದೆ ಸೊ ಈಗ ಇದನ್ನು ಹಾಕ್ಕೊಂಡು ಇಲ್ಲಿಂದ ಹೊರಡ್ಬೇಕು ಇವಾಗ ಏನು ಸಮಾಚಾರ ನಿಮ್ಮ ಹೆಸರು ಸಿಕ್ಕಿದ್ರಲ್ಲ ಅವತ್ತು ಬರ್ತಡೇ ದಿನ ಅಲ್ಲಿ ಕರೆಕ್ಟ್ 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 ಹುಡುಗ ಸಿಕ್ಕಿದ್ರಲ್ಲ ಮೂರು ಜನ ಕರೆಕ್ಟ್ ಖುಷಿ ಆಯಿತು ಹಾಂ ಆಯಿತು ಹಾಂ ತಡಿ ತಡಿ ಏನು ಆರಾಮ ಸಿಗದಾ ಹಾಂ ಹುಷಾರು ಬಾಯ್ ಬಾಯ್ ಓಕೆ ಸೊ ನಮ್ಮ ಜರ್ನಿ ಇಲ್ಲಿಂದ ಶುರು ಆಗ್ತಿದೆ ಆ್ಯಕ್ಚುಲಿ ಏನು ಅಂದರೆ ಹಾಂ ಹುಷಾರು ಸುಮಾರು ಜನ ಅಂದ್ಕೊಂಬಿಟ್ಟವ್ರೆ ಈ ಮನೆ ನಂದು ಅಂತ ದಯವಿಟ್ಟಲ್ಲ ಎಲ್ಲರೂ ಬಂದ ಕಡೆ ನಾನಲ್ಲ ಫ್ರೆಂಡ್ಸ್ಗಳಿರ್ತಾರೆ ರೂಮಲ್ಲಿ ಅವ್ರ ಜೊತೆ ಬಂದು ಉಳ್ಕೊತೀನಿ ಅಷ್ಟೇ ಏಕೆಂದರೆ ಪಾಪ ಸುಮ್ಮನೆ ನಮ್ಮಿಂದ ಮನೆಯವನವ್ರಿಗೂ ಹಿಂಸೆ ಆಗಬಾರ್ದು ಅಲ್ವಾ ನಮ್ಮಿಂದ ಮನೆಯವನವ್ರಿಗೆ ಹಿಂಸೆ ಆಗಬಾರ್ದು ಪಾಪ ಎರಡು ಮೂರು ಜನ ಬಂದಿದ್ದಾರೆ ಬಂದಿಲ್ಲಿ ಇಲ್ಲಿ ಕೇಳಿದಾರಂತೆ ಹ್ಞೂ ಅದಕ್ಕೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಬಿಡೋಣ ಅಂತ ಹ್ಞೂ ಹತ್ತು ಓಕೆ ಸೊ ಇಲ್ಲಿಂದ 60 ಕಿಲೋಮೀಟ್ರು ನಮ್ಮ ಮೈಸೂರಿಗೆ ಹೋಗ್ಬಿಡೋಣ ಬನ್ನಿ ಮೈಸೂರು ಚಾಮರಾಜನಗರ ಹೈವೇನಲ್ಲಿದ್ದೀವಿ ವಯಾ ನರಸೀಪುರ ನಂಜನಗೂಡ್ ತಗೊಂತಾ ಇಲ್ಲ ಯಾಕೆಂತಂದರೆ ನನಗಿದೆ ಹತ್ರ ಆಗುತ್ತೆ ಈ ರೂಟ್ ಹತ್ರ ಆಗುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ನನ್ನ ನೋಡಿರೋ ಪ್ರಕಾರ ಈ ರೂಟೇ ಒಂದು ಸ್ವಲ್ಪ ಬೇಗ ರೀಚ್ ಆಗೋದು ಅನಿಸುತ್ತೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಆಲ್ಮೋಸ್ಟ್ ಇದೇ ರೂಟನ್ನೇ ಪ್ರಿಫರ್ ಮಾಡ್ಕೊತೀನಿ ಆರಾಮಾಗಿ ಆಮೇಲೆ ಏನು ಅಂತಂದರೆ ಅದೇ ಇಲ್ಲಿಂದ ಮೊದಲು ಸಂತೆಮನಳ್ಳಿ ಆ ಕಡೆ ರೂಟ್ ಚೆನ್ನಾಗಿರಲಿಲ್ಲ ಈಗ ಸಖತ್ತಾಗಿದೆ ರೂಟ್ ಮಾತ್ರ ಅಂದರೆ ಒಳ್ಳೆ ತಾರ್ ರೋಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದೇ ಒಂದೇನು ಅಂತಂದರೆ ಸಿಂಗಲ್ ರೋಡು ಗಾಡಿಗಳು ಆ ಕಡೆ ಈ ಕಡೆ ನುಗ್ಗೋದು ಜಾಸ್ತಿ ಅದೊಂದು ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹೋಗಬೇಕು ಒಂದು ರೀಚ್ ಆಗಿದ್ದೀವಿ ಮತ್ತು ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಇನ್ನೊಂದು ಸಲ ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಕೆಲಸ ಮಾಡಿದ್ದೀನಿ ಒಂದು 6-7 ತಿಂಗಳು ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೊಲೀಸ್ ಕ್ವಾರ್ಟರ್ಸ್ ಬಿಲ್ಡಿಂಗು ಅದು ಪೊಲೀಸ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇರೋಂಥ ಬಿಲ್ಡಿಂಗು ಆಯಿತಾ ಅದೊಂದು ಪ್ರೈವೇಟ್ ಕಂಪ್ನಿ ತೊಗೊಂಡಿತ್ತು ಅದನ್ನು ಕೆಲಸಕ್ಕೆ ನಾನು ಆ ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅದೊಂದು ನೆನಪು ಅವಾಗಿಲ್ಲೆಲ್ಲ ಎಷ್ಟು ಮರಗಳಿದ್ವು ಗೊತ್ತಾ ದೊಡ್ಡ ದೊಡ್ಡ ಮರಗಳಿದ್ವು ಈ ಹೈವೇ ಆಗಿ ಅದೆಲ್ಲ ಕಟ್ ಮಾಡಿಬಿಟ್ರು ಸಿಕ್
ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮರಗಳಿದ್ದು ಎಲ್ಲ ಸಮ್ 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 ಸಾಕಿದ್ದಾರೆ. ಅಂದರೆ ಅದೇ ರೋಡ್ ಸೇಫ್ಟಿಗೋಸ್ಕರ, ಅಂದರೆ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ, ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಟೈಮ್ ಸೇಫ್ಟಿ ಈಸ್ ಮಸ್ಟ್ ಅಂತ. ಸೊ ಹಂಗಾಗಿ ಮೇ ಬಿ ನಮ್ಗೊಂದು ಸ್ವಲ್ಪ ಲೇಟ್ ಆಗ್ಬೋದು, ತೊಂದರೆ ಇಲ್ಲ, ಬನ್ನಿ ಆರಾಮಾಗಿ ಹೋಗೋಣ. ನೋಡಿದ್ರ ನಾನು ಹೋದ ಸಲ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಭತ್ತದ ಹುಲ್ಲು ಅಂದರೆ ಫುಲ್ ಇತ್ತು, ಈಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ, ಕೊಯ್ಲು ಆಗಿಬಿಟ್ಟಿದೆ. ಇನ್ನೆಲ್ಲ ಒಂದು ಸ್ವಲ್ಪ ಡ್ರೈ ಮತ್ತು ಬಿಸಿಲು ನಮ್ಮ ಏರಿಯಾಗಳಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿಯೋಕೆ ಶುರು ಆಗುತ್ತೆ. ಚಳಿಗಾಲ ಒಂದು ಮುಗಿದ ತಕ್ಷಣ ಅದೊಂದು 3 ತಿಂಗಳು ಇರುತ್ತಲ್ಲ ಬೇಸಿಗೆ, ಆವಾಗ ಒಂದು ಫೀಲ್ ಮಾಡೋದಿದೆ ಗೊತ್ತಪ್ಪ, ಯಾವಾಗ ಮಳೆ ಉಯ್ಯುತ್ತೆ ಯಾವಾಗ ಮಳೆ ಬರುತ್ತೆ ಅಂತ. ಅದು ಒಳ್ಳೆ ಮಜಾ ಇರುತ್ತಲ್ವಾ, ಒಂದು ಮಳೆ ಓದ್ಬಿಟ್ರೆ ಎಷ್ಟು ಖುಷಿ ಅಲ್ವಾ. ಅವಾಗ ಆವಾಗ ಮಳೆಗೆ ಇಡೀ ಶಾಪ ಆಗ್ತಿರ್ತೀವಿ ಜನ ಎಲ್ಲ ಸೇರ್ಕೊಂಡು, ಒಂದು ಮಳೆ ಒಯ್ಯೋಕ್ಕಾಗಲ್ವಾ, ಒಂದು ಮಳೆ ಒಯ್ಯೋಕ್ಕಾಗಲ್ವಾ, ಫಸಲಾಳ್ ಮಾಡ್ತೈತೆ ಅದು ಇದು ಅದು ಇದು ಅಂತ. ಸೊ ಇದು ನೋಡಿ ಮೈಸೂರಿಂದ ಬರ್ತಾ ಇರೋದು ಬಸ್ಸು, ಈ ಕಡೆ ನೋಡ್ಕೊಂಡು ಓಡಿಸಿ ಅಣ್ಣ. ಓಕೆ, ಸೊ ಆ ರೋಡ್ ಯಾವುದಪ್ಪ ಅಂತಂದರೆ ಕೊಳ್ಳೇಗಾಲದಿಂದ ಬಂದು ಜಾಯ್ನ್ ಆಗ್ತಾ ಇರೋದು, ಕೊಳ್ಳೇಗಾಲ ಟು ಮೈಸೂರು ರೋಡ್. ಅದು ಒಂದು ಅದ್ಭುತ ನೋಡಿದೆ ಅಂತಂದರೆ ನೋಡಿ, ಇಲ್ಲಿ ಮುಂದ್ಗಡೆ ಒಂದು ಕಾರ್ ಹೋಗ್ತಾ ಇದೆ, ಆ ಕಾರ್ ಮೇಲೆ ನೀವು ಏನಂತ ಹೇಳಿರ್ಬೋದು, ಮಾಮ್ಸ್ ಗಿಫ್ಟು, ಡ್ಯಾಡ್ ಗಿಫ್ಟು, ಅಪ್ಪ ಅಮ್ಮನ ಕೊಡುಗೆ ಅಂತ ಕೇಳಿರ್ತೀರಾ, ಆದರೆ ಎಲ್ಲಾದರೂ ಗೆಳೆಯನ ಕೊಡುಗೆ ಅಂತ ಕೇಳಿದ್ದೀರಾ? ಇಲ್ಲಿ ನೋಡಿ ಒಂದು ಕಾರ್ ಹೋಗ್ತಾ ಇದೆ, ಹ್ಯುಂಡೈ ಗೆಟ್ಸ್ GLE ಅಂದ್ಬಿಟ್ಟು, ಅದ್ರ ಮೇಲೆ ಗೆಳೆಯನ ಕೊಡುಗೆ ಅಂತ ಬರೆದಿದ್ದಾರೆ. ಅಣ್ಣ ಇನ್ ಕೇಸ್ ಆ ಕಾರ್ನ ನಿಮಗೆ ಗೆಳೆಯ ಕೊಡಿಸಿದ್ರೆ ನಿಜ ಗ್ರೇಟ್ ಅಣ್ಣ, ಅಂಥ ಗೆಳೆಯ ನಮ್ಮೆಲ್ಲರಿಗೂ ಸಿಕ್ಕಲಿ ಅಂತ ಕೇಳ್ಕೊತೀನಿ ನಾನು. ಇವನು ಅವನೇ ನನ್ನ ಪಕ್ಕದಲ್ಲೇ. ಹಲೋ ನೋಡಿ ಮಾತಾಡಿಸ್ತಾ ಇಲ್ಲ, ಯಾರು ಇರ್ತಾರೆ ಹೇಳಿ, ಅದು ಈ ಕಾಲದಲ್ಲಿ ಕಾರನ್ನು ಗಿಫ್ಟ್ ಕೊಡಿಸೋಷ್ಟು ಗೆಳೆಯನ ಬಾಬಾಬಾಬಾಬಾಬ ಯಾವುದೋ ದೊಡ್ಡ ಮನಸ್ಸಿರ್ಬೇಕು ಅವ್ರಿಗೆ. ಸರ್ ಏನಾಗೈತೆ? ಹಾಂ ಸರಿ, ಪಾಪ ಬ್ಯುಸಿ ಇಲ್ಲ ಅವ್ರೆ, ಅವರು ಏನೋ ಗೊತ್ತಿಲ್ಲ, ಮೇ ಬಿ ದೊಡ್ಡ ವೆಹಿಕಲ್ಗೆ ಬಿಡ್ತಾ ಇಲ್ಲ ಅನ್ಸುತ್ತೆ. ನಾನು ಅದೇ ಇಲ್ಲಿ ನುಗ್ಗದ್ ಬೇಡ ಕೇಳೋಣ ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ನೋಡಿದ್ರೆ ಪಾಪ ಅಣ್ಣ ಫುಲ್ಲು ಇದಾಗ್ಬಿಟ್ರು, ರೈಸ್ ಆಗಿಬಿಟ್ರು. ಅಂದರೆ ಅವ್ರ ಡ್ಯೂಟಿ ಪ್ರೆಷರ್ ಹಂಗೆ ಇರುತ್ತಲ್ಲ ಪಾಪ, ಈಗ ಅವ್ರು ಕ್ಲಿಯರ್ ಮಾಡಿದ್ರೆ ಸಾಕು ಜನ ಅನ್ನಂಗೆ ಇರ್ತಾರೆ. ಅದರಲ್ಲಿ ನಾನೊಬ್ಬ ಬಂದ್ಬಿಟ್ಟು ಮಾತಾಡಿಸ್ತಾರೆ, ಪಾಪ ಎಲ್ಲಿ ಮಾತಾಡೋಕ್ಕಾಗುತ್ತೆ ಹೇಳಿ, ತಪ್ಪಿಲ್ಲ ಬಿಡಿ ಪಾಪ. ಇಲ್ಲಿ ನೋಡಿದ ಇಲ್ಲಿ ಇಲ್ಲಿ ನೋಡಿಲ್ಲಿ ಕನ್ನಡ ಬೋರ್ಡು ಕಿತ್ತೋಗೈತೆ, ಅದ್ರ ಚಿಂತೆ ಯಾರಿಗೂ ಇಲ್ಲ. ಹಿಂದಿಲ್ ದೊಡ್ಡದಾಗಿ ಹಾಕೋರೆ, ನರಸೀಪುರದವ್ರೆ ಎಚ್ಚರಿಕೆಯಾಗಿರಿ, ಹಿಂಗೆ ಹಿಂದಿ ಹಾಕೊಂಡು ಹಾಕೊಂಡು ಹೋಯ್ತಾ ಇತ್ತು ಅಂತಂದರೆ ನಮ್ಮ ಕತೆ ಮುಗಿಸ್ಬಿಡ್ತಾರೆ ನೋಡಿ. ನಮ್ಮ ಕನ್ನಡ ಬೋರ್ಡೇ ಇಲ್ಲ ಅಲ್ಲಿ, ಈಗ ನಮ್ಮ ತಾತ ಬರ್ತದೆ, ನಮ್ಮ ತಾತಂಗೆ ಕನ್ನಡ ಬಿಟ್ಟು ನೇನಿಗೆ ಬರೋಲ್ಲ. ಈಗ ಆ ಬೋರ್ಡ್ ನೋಡಬೇಕು, ಹಿಂದಿಲ್ ನೋಡಿ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ದಯವಿಟ್ಟು ಎಚ್ಚರಿಕೆಯಿಂದ ಕೇಳಿ ನರಸೀಪುರದವರು, ಆದಷ್ಟು ಬೇಗ ಅಲ್ಲಿ ಕನ್ನಡ ಬೋರ್ಡ್ ಹಾಕ್ಸಿ ಹಿಂದಿಗೆ ಇದಾಗಬೇಡಿ. ಸೊ ಎಲ್ಲ ಕಡೆ ಹಿಂದಿ ಏರಿಕೆ ನಡೆಯುತ್ತೆ, ಅದ್ರ ಬಗ್ಗೆ ಜಾಗೃತರಾಗಿರಿ, ಇಷ್ಟು ನಾನು ಹೇಳ್ತೀನಿ. ಇದೇನು ಹಿಂಗೆ ಹೇಳ್ತಿದ್ದಾನೆ ಅಂತ ತಪ್ಪು ತಿಳ್ಕೊಂಬಿಡಿ, ಸಿಂಪಲ್ ಲಾಜಿಕ್ ಹೇಳ್ತೀನಿ. ನಮ್ಮ ಅಜ್ಜಿನೋ ತಾತನೋ ಬಂದರೆ ಅವ್ರ ಕನ್ನಡ ಮಾತ್ರ ಗೊತ್ತು, ಇಂಗ್ಲೀಷು ಬರೋಲ್ಲ ಹಿಂದಿನೂ ಬರೋಲ್ಲ, ಅಂಥ ಟೈಮಲ್ಲಿ ಏನು ಮಾಡ್ಬೇಕು ಹೇಳಿ ನಮ್ಮವರು. ಸೊ ನಮ್ಮ ಒಂದು ಪರಿಸ್ಥಿತಿನ ನಾವೇ ಅರ್ಥ ಮಾಡ್ಕೊಂಡು ನರಸೀಪುರದವ್ರು ಎಚ್ಚೆತ್ಕೋಬೇಕು ಈ ವಿಷಯದಲ್ಲಿ. ಓ ಅಲ್ಲ ಏನೋ ಆಗೈತೋ, ಸ್ಟ್ರೈಕಾ? ಏನು ಸ್ಟ್ರೈಕು? ಹೋಯ್ತದ ಇಲ್ವಪ್ಪ ಆಮೇಲೆ ಬೈಕು? ನಡ್ಕೊಂಬತ್ತವ್ರೆ ಅಂದರೆ ಹೋಗ್ಬೋದು ಅನಿಸುತ್ತೆ. ಏನಾಗೈತೆ ಗೊತ್ತಿಲ್ಲ, ಆಗಲ್ವಾ? ಏನು ಏನಾಗೈತೆ ಅಣ್ಣ, ಏನಾಗೈತೆ? ಸ್ಟ್ರೈಕ್ ಮಾಡ್ತಿದ್ದಾರ? ಏನು ಗುರು ಹೈವೇಲೇ? ಅಲ್ಲ ಅದು ಬ್ರಿಡ್ಜ್ ಮೇಲೆ ಸ್ಟ್ರೈಕ್ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಹೋದ್ರೆ ಆ ಕಡೆ ಹೋಗ್ಬೇಕಾಯ್ತದೆ. ಓ ಹಿಂಗೆ ಹೋದ್ರೂ ಲಾಕಾಯ್ತೀವಿ ನಾವು, ಹಿಂಗೆ ಬೆಟರ್ ಹಿಂಗೆ ತಿರುಗ್ಬಿಡೋದು ಒಳ್ಳೆಯದು. ಸಂತು ಏನು ಸ್ಟ್ರೈಕೋ ಗೊತ್ತಿಲ್ವಲ್ಲಪ್ಪ. ಓ ಅಣ್ಣ ನಮಸ್ಕಾರ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹೆಸರು? ಹೌದಾ, ನಿಮ್ಮ ಹೆಸರು? ಅಣ್ಣ ರಾಜು ಅಂತ. ಥ್ಯಾಂಕ್ಸ್ ಅಣ್ಣ. ಹಾಂ ಎಲ್ಲಿ ಅಣ್ಣ, ಎಲ್ಲಿ? ಮೊನ್ನೆ ರಾತ್ರಿ ಅಜ್ಜಿ ಇದೊಂದು. ಹೌದಾ, ಬ್ರಿಡ್ಜ್ ಮೇಲೆ ಸ್ಟ್ರೈಕ್ ಮಾಡ್ತಾರಾ? ಓಕೆ, ಹೋಣ ಅಲ್ಲಿಂದ ಹೋಗುತ್ತಲ್ಲ. ಹೋಣ ಥ್ಯಾಂಕ್ಸ್ ಅಣ್ಣ. ಅಣ್ಣ ಹ್ಞೂ ಮೈಸೂರು ಹೋಯ್ತೀವಿ. ಥ್ಯಾಂಕ್ಸ್ ಅಣ್ಣ, ಖುಷಿ ಆಯ್ತಣ್ಣ. ಹಾಂ ಹ್ಞೂ
ಹಂಗಾರೆ ಹೊಂಟಾಗ. ಹೌದಾ? ಓ ಪಾಪ ಕಣ. ಅಲ್ಲ ಆದರೂ ಏನು ಇದನ್ನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಅಟ್ಲೀಸ್ಟು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿರುದ್ಧ ತಾನೇ ಅದು. ಬಟ್ ಅದನ್ನು ಹೈವೇಲಿ ಮಾಡಿದ್ರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲಪ್ಪ. ಈಗ ನೋಡಿ ಇಷ್ಟು ಈಗ ತೊಂದರೆ ಆಗ್ತಿರೋದು ಯಾರಿಗೆ? ನಮ್ಮ ಜನಗಳಿಗೆ ತಾನೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ತಾನೇ ತೊಂದರೆ ಆಯ್ತಿರೋದು. ಈಗ ಯಾರಪ್ಪ ಇಲ್ಲಿ ಇಲ್ಲಿ ಯಾರು ಈಗ ಫಾರೆಸ್ಟ್ ಆಫೀಸರ್ಗೆ ತೊಂದರೆ ಆಯ್ತಾಯ್ತಾ? ಇಲ್ಲ ದೊಡ್ಡ ದೊಡ್ಡ ಇದು ಅಧಿಕಾರಿಗಳಿಗೆ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಆಯ್ತಾಯ್ತಾ ಇದರಿಂದ? ಹಾಂ. ಓ ಓಕೆ ಓಕೆ ಓಕೆ. ಸೊ ಇಲ್ಲಿ ತೊಂದರೆ ಕೊಟ್ಟರೆ ಅಲ್ಲಿಗೆ ಹೋಗುತ್ತೆ ಅಂತ? ಗೊತ್ತಾಯ್ತು ಗೊತ್ತಾಯ್ತು. ಹಾಂ ಹಾಂ. ಬಟ್ ಆದರೆ ಅದು ಅದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ? ನಮ್ಮಂಥವ್ರಿಗೆ ತಾನೇ. ಅದೇ 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 ನಾನು ಹೇಳ್ತಾ ಇರೋದು. ನೋಡಿ ಇಲ್ಲಿ ಏನೇ ತೊಂದರೆ ಆದರೂ ನೋಡಿ ಈಗ ಪಾಪ ಹಳ್ಳಿಲಿ 12 ವರ್ಷದ ಮಗು ಸತ್ತೈತೆ ಅಂದರೆ ತಮಾಷೆನ ಚಿರತೆ ಹಿಡ್ದು? ಹಾಂ. ಸೊ ಫಾರೆಸ್ಟ್ ಅವ್ರು ಏನು ಮಾಡಬೇಕು ಅದನ್ನು ನೋಡ್ಕೊಬೇಕು ಕ್ಲೀನಾಗಿ. ಹಾಂ ಅದನ್ನೆಲ್ಲ ಡೇಟಾ ಇರಬೇಕು ಅವ್ರ ಹತ್ರ. ಹಾಂ ಓಕೆ 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 ಓಕೆ. ಓ ಇಲ್ಲೂ ಬರೀ ಬೈಕ್ ಮಾತ್ರ ಹೋಗ್ಬೋದು, ಕಾರ್ ಹೋಗಂಗಿಲ್ಲ. ಇದು ಕಣ ಕಷ್ಟ ಅಂದರೆ. ಒಟ್ನಲ್ಲಿ ಏನು ಅಂದರೆ ಈಗ ಈ ಹಳೆ ಸೇತುವೆ ಮೇಲೆ ಬಂದು ಎಷ್ಟೋ ವರ್ಷ ಆಗೋಗಿತ್ತು. ಹಾಂ ಹಳೆ ಸೇತುವೆ ಮೇಲೆ ಬಂದು ಎಷ್ಟೋ ವರ್ಷ ಆಗಿತ್ತು. ಸೊ ನೋಡಿ ಮೊದಲು ನರಸೀಪುರ ಟು ಮೈಸೂರು ಬರಬೇಕು ಅಥವಾ ನರಸೀಪುರ ಕ್ರಾಸ್ ಆಗಬೇಕು ಅಂದರೆ ನಮಗೆ ಇದೇ ರೋಡೇ ಇದ್ದಿದ್ದು ಅಂದರೆ ಈ ಹಳೆ ಸೇತುವೆನೇ ಇದ್ದಿದ್ದು. ಅದಾದಮೇಲೆ ಈಗ ಆ ಹೊಸ ಸೇತುವೆ ಮಾಡಿರೋದು ಆಯಿತಾ. ಆ ಹೊಸ ಸೇತುವೆ ಮಾಡಿದ್ಮೇಲೆ ಟ್ರಾಫಿಕ್ಕು ಗಿಫಿಕ್ ಎಲ್ಲ ಸಮಸ್ಯೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಬಟ್ ಆದರೆ ಮೊದಲಂತೂ ಸಿಕ್ಕಾಪಟ್ಟೆ ರಿಸ್ಕಿತ್ತು ಇದೊಂದು ಸಣ್ಣ ಸೇತುವೆ ಮೇಲೆ ಹೋಗೋದು. ಯಾಕಂದರೆ ಎರಡೂ ಕಡೆ ಗಾಡಿಗಳು ಬಂದಾಗ ಒಂದೊಂದ್ಸಲ ಸ್ಟ್ರಕ್ ಆಗ್ತಿತ್ತು. ಅದೊಂದು ಕಾಲದಲ್ಲಿ ಅನುಭವಿಸಿದೀವಿ ಆ ಕಷ್ಟನ. ನೋಡಿದ್ರೆ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಟ್ ಏನೋ ಒಟ್ಟಲ್ಲಿ ಆ ಮಗುಗೂ ಆ ಅಮ್ಮಂಗೂ ಸತ್ತಿದಾರಲ್ಲ ಪಾಪ, ಅವ್ರಿಗೆ ನ್ಯಾಯ ಸಿಗಬೇಕು. ಊರವ್ರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಆಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ಅಲ್ಲ ಅಟ್ಲೀಸ್ಟು ನಾನು ಹೇಳೋದು ಆ ಅಜ್ಜಿನ ಸಾಯಿಸ್ಬೇಕಾದ್ರೆ ಅಲರ್ಟ್ ಆಗಬೇಕಿತ್ತು ತಾನೇ. ಅಲರ್ಟ್ ಆಗದೆ ಏನು ಮಾಡ್ತಾಯಿದ್ರು? ಕಷ್ಟ ಜೀವನ ನೋಡಿ. ಇಲ್ಲಿ ಜಗಳ ಶುರು ಆಯ್ತಾ ಇದೆ ಸಂತು. ಹಾಂ ಆಟೋಗಳು ಬಿಡಿ ಅಂತ ಅಂದರೆ ಬ್ರಿಡ್ಜು ಕಾರು ಅಂದರೆ ಜನ ನಡ್ಕೊಂಡು ಹೋಗ್ಬೇಕಲ್ಲಪ್ಪ. ಈಗ ನಮಗೇನೋ ಬೈಕ್ ಐತೆ ಬತ್ತಿದ್ದೀವಿ, ಈಗ ಕಾರ್ ಇರೋರು ಎಲ್ಲಿಗೆ ಹೋಗಬೇಕು? ಅಯ್ಯೋ ಏನು ಜನ ಗುರು. ಎಷ್ಟು ಯಾವ ಊರಲ್ಲಿ ಯಾವ ಊರಲ್ಲಿ ಆಗಿರೋದದು? ಹೊರಳಾಳು ಹೊರಳಾಳು ಅಂತೇನೋ ಕರೆಕ್ಟು. ನಮ್ಮ ಊರಿನ ಪರಿಸ್ಥಿತಿಗಳನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನಿಜವಲ್ಲೂ. ಅದಕ್ಕೆ ಅಲ್ಲಿ ಪೊಲೀಸ್ ಅಡ್ಡ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದಿದ್ದು. ಬಟ್ ಹಂಗಂದ್ರೆ ಬಸ್ಗಳೆಲ್ಲ ಹೆಂಗೆ ಬಳಸ್ಕೊಂಡು ಹೋಗ್ತಾವೆ ಅನ್ಕೊಣ ಸುತ್ತೂರು ಸುತ್ತೂರ ಮೇಲೆ ಕರೆಕ್ಟಾ? ಅದು ಸಿಂಗಲ್ ರೋಡು ಮೊದಲೇ. ಹ್ಞೂ ಜಾತ್ರೆ ಬೇರೆ ಕಷ್ಟ ನೋಡು ಪಾಪ. ಎಲ್ಲ ಅಮ್ಮಂದಿರು ನಡ್ಕೊಂಡು ಹೋಯ್ತಾವ್ರ ಕಣ. ನಮಗೆ ಅದಕ್ಕೆ ಎಲೆಕ್ಷನ್ನು, ಅದಕ್ಕೆ ನಮ್ಮ ಹತ್ರ ಇರೋ ಪವರ್ನ 5 ವರ್ಷದಲ್ಲಿ ಒಂದೇ ದಿನದಲ್ಲಿ ಕಳ್ಕೊಂಬಿಟ್ರೆ ಇದೇ ಪರಿಸ್ಥಿತಿ ನಮಗೆ. ಆ ಪವರ್ ಒಂದು ದಿನದ ಪವರ್ನ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು 5 ವರ್ಷನೂ ಹೆಂಗಿರ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ಲು. ಆಮೇಲೆ 5 ವರ್ಷ ನಾವು ಅವರಿಂದ ಅಲಿಬೇಕು. ಸೊ ಎಚ್ಚೆತ್ಕೊಂಡು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಇದಕ್ಕೆಲ್ಲ ಸ್ಪಂದಿಸ್ತಾರೋ ಅಂಥವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಈ ಎಲೆಕ್ಷನ್ನಲ್ಲಿ ಸ್ವಲ್ಪ ನೋಡಿ ನಿಗುವಾಗಿ ಮಾಡಿ ಅಂತ ಕೇಳ್ಕೊಂತೀನಿ. ಇಲ್ಲೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮೇಗಲ್ಪುರದಲ್ಲಿ.
ಸೇಮ್ ಈಗ ರಿಟರ್ನ್ ಹಿಂಗೂ ಇಲ್ಲಿಂದನೂ ಹೋಗ್ಬಾರ್ದು ಆ ಥರ ಮಾಡಿದ್ದಾರೆ, ಸುಮ್ಮನೆ ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ಮೇ ಬಿ ಡೈವರ್ಟ್ ಮಾಡ್ತಾರೆ ಮೇಗಲ್ಪುರದಿಂದ. ನನಗನ್ಸಿರೋ ಪ್ರಕಾರ ಸೇಮ್ ಅದೇ ಸುತ್ತೂರು ರೂಟಿಗೆ ಕನೆಕ್ಟ್ ಆಗಿ ಅಲ್ಲಿಂದ ನರಸೀಪುರ ಔಟ್ ಪಾಸಿಗೆ ಕರ್ಕೊಂಡು ಹೋಗ್ಬೋದೇನೋ ಮೇ ಬಿ ಆ ರೋಡು, ಆ ಕಡೆಗೆ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ ನೋಡಿ. ಈಗ ಮೈಸೂರು ಸಿಟಿ ಬಸ್ ಪ್ರಾಧಿಕಾರ ಏನು ಮಾಡಿದೆ, ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ನ ಒಪ್ಕೊಂಡು ಬಸ್ಗಳಲ್ಲಿ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಕೇಳೋದು, ನಮ್ಮ ಓನ್ ವೆಹಿಕಲ್ಗಳಾದರೆ ನಾವು ಈ ಥರ ಸ್ಟಿಕ್ಕರ್ ಅಂಟಿಸ್ತೀವಾ? ಅಂಟಿಸಲ್ಲ. ಸರಿ ಬಿಡಪ್ಪ ಆಯಿತು, ಜನರ ಒಳಿತಿಗಾಗಿ ಈ ಥರ ಸ್ಟಿಕ್ಕರ್ಸ್ ಅಂಟಿಸಿ ಆಡ್ಸ್ ಬಂದು ಅದರಲ್ಲೊಂದಷ್ಟು ರೆವಿನ್ಯೂ ಕ್ರಿಯೇಟ್ ಆಗಿ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ನಾನು ಇಷ್ಟು ಊರನ್ನ ನೋಡ್ಕೊಂಬಂದಿದ್ದೀನಿ, ಇರೋದ್ರಲ್ಲೇ ದ ಬೆಸ್ಟು ಬಸ್ಗಳು ಅಂತಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ನಮ್ಮ ಸಿಟಿ ಬಸ್ಗಳೇನಿದವೋ ಇವು. ಬೇರೆ ನೀವೆಲ್ಲ ಕಡೆ ನೋಡ್ಕೊಂಬಂತು ಅಂತಂದರೆ ಅಲ್ಲೇ ಆಲ್ರೆಡಿ ಅಡಕೆಗಳನ್ನ ಹಾಕ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಬಸ್ಗಳಲ್ಲೆಲ್ಲ ಉಗಿದು ಅಸಹ್ಯ ಮಾಡಿದ್ದಾರೆ. ಒಂದು ಸಲ ಮೈಸೂರು ಸಿಟಿ ಇದು ಈ ಬಸ್ದು ಟ್ರಾನ್ಸ್ಪೋರ್ಟ್ ಪ್ರಾಧಿಕಾರ ಇದೆಯಲ್ಲ, ಒಂದು ಸಲ ಅಟ್ಲೀಸ್ಟ್ ಯೋಚನೆ ಮಾಡಿದ್ದಿದ್ರೆ, ಒಂದು ಸಲ ಯೋಚನೆ ಮಾಡಿದರೆ ಸೊ ಈ ಅಡ್ವರ್ಟೈಸ್ನ ನಾವು ಕೊಡಬೇಕಾ, ಇದನ್ನು ಕೊಟ್ಟರೆ ಒಳ್ಳೇದಾಗುತ್ತಾ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ತಾನೇ. ಹೋಗಲಿ, ಅವ್ರಿಗೆ ಆಡ್ಕೊಟ್ಟಿರೋ ಹೀರೋಗಳಿಗೆ ಏನೋ ಬುದ್ಧಿ ಇಲ್ಲ ಬಿಡಿ, ಹಿಂಗೆ ಹಿಂಗೆ ಅಂದ್ಕೊಂಡು ಏನೋ ಆಡಿಸ್ಕೊಟ್ಟಿದ್ದಾರೆ. ಬಟ್ ಆದರೆ ಈ ಅಟ್ಲೀಸ್ಟ್ ನಮ್ಮ ಸಿಟಿ ಟಿಪ್ ಟ್ರಾನ್ಸ್ಪೋರ್ಟೇಷನ್ಗಾದರೂ ಒಂದು ಸ್ವಲ್ಪ ಬುದ್ಧಿ ಬೇಕು ತಾನೇ. ಸೊ ಹಿಂಗೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ, ಒಂದು ಅಟ್ಲೀಸ್ಟು ಅದೊಂದು ಸಿಂಪಲ್ ಕಾನ್ಸೆಪ್ಟ್ ತಾನೇ, ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ. ಎಷ್ಟು ಚೆನ್ನಾಗಿದೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡು, ಅಲ್ಲೆಲ್ಲರೂ ಹಂಗಾದರೆ ಕೇಸರಿ ಹಾಕ್ಕೊಂಡು ಉಗಿಬೇಕಾ? ದಯವಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ಗೆ ಟೈ ಅಪ್ ಆಗೋಕ್ಕಿಂತ ಮುಂಚೆ ಅದರ ಎಫೆಕ್ಟ್ಗಳನ್ನ ಅರ್ಥ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ನ ಕೊಡಬೇಕು. ಸೊ ಇಲ್ಲ ಅಂತಂದರೆ ಒಂದು ಸಾಮಾಜಿಕ ಕಳಕಳಿನ ಇಟ್ಕೊಬೇಕು, ಏನೇ ಆಗಲಿ ದುಡ್ಡು ಕಾಸು ಬರುತ್ತೆ ಅಂತಲ್ಲ. ಸೊ ದಯವಿಟ್ಟು ಯಾರಾದರೂ ಈ ವಿಡಿಯೋನ ನೋಡ್ತಾ ಇರೋರು ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವರು ಅಥವಾ ನೀವು ಈ ಒಂದು ನ್ಯೂಸ್ನ ಅವ್ರಿಗೆ ತಲುಪಿಸ್ಬೋದು ಅನ್ನೋದಾದರೆ ತಲುಪಿಸಿ ಖಂಡಿಸಿ ಆಯಿತಾ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್ ಜೈ ಕರ್ನಾಟಕ ಮಾತೆ.